ಸಾಧನೆ ಮಾಡ್ಕೊಳ್ಳಿ. ಅವರು ಅವರು ಮೊದಲಿಗೆ ಭಾರತದ ಮೊದಲ ಶಿಕ್ಷಕಿ, ಅವರೇ ಆ ಗಂಡಂತ ಅವರೇ ವಿದ್ಯೆ ತರ್ತು ಹೆಣ್ಮಕ್ಕಳಿಗೆ ವಿದ್ಯಾನ ಕೊಡ್ಬೇಕು ಅಂತ ಮೊದಲೇ ಒಂದು ಶಾಲೆಯನ್ನು ಆರಂಭಿಸಿದ್ರು. ಅವರು ಆರಂಭಿಸಿದಂತ ಶಾಲೆಗಳಲ್ಲಿ ಓದಂತವರು ಆ ನಂತರ ಬೇರೆ ಬೇರೆ ಹುದ್ದೆಗಳಲ್ಲಿ ಉದ್ಯೋಗಗಳನ್ನ ಕೊಡ್ಕೊಂಡ್ರು. ಇವತ್ತು ಕೂಡ ನೀವು ಬರ್ತಾ ಇದ್ದೀರಿ. ಅವತ್ತು ಅವ್ರು ಏನಾದ್ರು ಶಾಲೆ ಆರಂಭಿಸಿಲ್ಲ ಅಂದಿದ್ರೆ ನೀವು ಸ್ವಾತಂತ್ರ್ಯ ಬರಬೇಕಾಗಿತ್ತು. ಸ್ವಾತಂತ್ರ್ಯ ಬಂದಲಿಕ್ಕೆ ನಿಮಗೆ ಸಾಮಾಜಿಕವಾದ ಮತ್ತು ರಾಜಕೀಯವಾದ ಆರ್ಥಿಕವಾದ ಹಕ್ಕುಗಳನ್ನು ಕೊಟ್ಟಿದ್ದಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಿತ್ತು. 1946ನೇ ಇಸ್ವಿಯಲ್ಲಿ ನಿಮ್ಗೆ ಯಾರಿಗೂ ಕೂಡ ಒಂದು ಆಸ್ತಿಯ ಹಕ್ಕನ್ನ ಪಡಿಬೇಕು ಅಂದ್ರೆ ನಿಮ್ಗೆ ಸಾಧ್ಯ ಆಗಲಿಲ್ಲ. ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಸಾಧ್ಯ ಆಗಲಿಲ್ಲ. ಒಂದು ಕೆಲಸಕ್ಕೆ ಹೋಗ್ಬೇಕೆ ಸಮಾನದ ಸಂಬಳ ಬೇಕು. ಹೆಣ್ಸರಿಗೆ 100 ರೂಪಾಯಿ ಸಂಬಳ, ಹೆಣ್ಸಿಗೆ 100 ರೂಪಾಯಿ ಸಂಬಳ ಇಲ್ಲ ಕೊಡ್ತಾ ಇರಲಿಲ್ಲ. ಎರಿಗೆ ಆದ್ರೆ ಎರಿಗೆ ಬಟ್ಟೆ ಕೊಡ್ಬೇಕು, ಕೊಡ್ತಾ ಇರಲಿಲ್ಲ. ಹೆಣ್ಮಕ್ಳನ್ನ ಅವಳತ್ರ ಮಾತ್ರ ಬಿಡಿಸ್ಕೋಬೇಕು, ಬಿಡಿಸ್ಕೊತಾ ಇರಲಿಲ್ಲ. ಇವೆಲ್ಲ ಕಾನೂನುಗಳು ಮಾಡಿದ್ರು ಅಂಬೇಡ್ಕರ್ ಅವರು. ಆದ್ರೆ ನಮ್ಗೆ ಅಂಬೇಡ್ಕರ್ ಬಗ್ಗೆ ಗೊತ್ತೇ ಇಲ್ಲ. ಇಲ್ಲಿ ಬಹಳಷ್ಟು ಜನ ನೀವು ದೇವರನ್ನ ಪೂಜೆ ಮಾಡ್ತಾ ಇದ್ರು, ಗೀತಮ್ಮ ಹೇಳಿದ್ರು. ಅದು ಅಂಬೇಡ್ಕರ್ ಫೋಟೋ ಎಷ್ಟು ಜನ ಮನೆ ಇಟ್ಟಿದ್ರೆ ನಾನು ಕೇಳ್ಕೊಳಲ್ಲ, ಯಾಕಂದ್ರೆ ವೇಳೆ ಕೇಳ್ತಲ್ಲ. ಹೆಚ್ಚಿನ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಅಂದ್ರೆ ನಿಮಗೋಸ್ಕರ ಹೋರಾಡಿ, ನಿಮಗೋಸ್ಕರ ರಾಜೀನಾಮೆ ಕೊಟ್ಟು, ನಿಮಗೋಸ್ಕರ ತ್ಯಾಗವನ್ನ ಮಾಡಿದಂತ ಮಹಾವ್ಯಕ್ತಿನ ನೀವು ಹೆಚ್ಚಿನ ಯಾಕಂದ್ರೆ ಅಂದ್ರೆ ನೀವ್ಯಾರು ಇಟ್ಕೊಳಲ್ಲ. ಯಾಕೆ ಕಣಲ್ಲ ಅಂದ್ರೆ ಅವ್ರು ಒಳ್ಳೆ ಬಿಡಕ್ಕೆ ಹೋಗ್ತೀವಿ. ಈ ಮಾತು ನೀವು ಬಹಿಷ್ಠನೇ ಹೇಳ್ತೀವಿ ನೀವು. ಯಾಕಂದ್ರೆ ಮಹಿಳೆಗೋಸ್ಕರ ಹೋರಾಡಿದ್ರು ಅನ್ನೋಂಥದ್ದು ನಿಮ್ಗೆ ಯಾರು ಗೊತ್ತೇ ಇಲ್ಲ. ನಾವು ಬೇರೆ ಬೇರೆ ಬಗ್ಗೆ ಎಲ್ಲ ಮಾತಾಡ್ತೀವಿ ನಾವು. ಹಾಗಾಗಿ ನಮ್ಮ ಪರವಾಗಿ ಹೋರಾಡಿದ್ದಾರೆ ಅವರನ್ನು ನಾವು ಸದಾ ನೆನೆಸ್ಕೊಂಡು ಅವರು ಕೊಟ್ಟಿರುವಂತ ಹಕ್ಕುಗಳಲ್ಲ. ಇವತ್ತು ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನಾಗಿ ರಾಜ್ಯದಲ್ಲಿ ಜಾಗೃತಿ ಬಂದ ಕಾರಣಕ್ಕಾಗಿ ಇವತ್ತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗಳಲ್ಲಿ ಇವತ್ತು ಮಹಿಳೆಯರಿಗೆ ಹಕ್ಕು ಹಾಕಿದ್ರೆ ಕಳ್ತನ ಮಾಡಬಾರ್ದು, ಮಾಡಿದ್ರೆ ಶಿಕ್ಷೆ ಐತೆ ಅಂತ ಇವತ್ತು ಒಂದು ಕಾಯ್ದೆ ಐತೆ, ಐಪಿಸಿ ಕಾಯ್ದೆ ಐತೆ. ಆದ್ರೆ ಇವತ್ತಿನವರು ಕಳ್ತನಿಗೆ ಹಿಡಿತಾನೆ ಐತೆ, ಡಕಾಚಿಗೆ ಹಿಡಿತಾನೆ ಐತೆ, ಅತ್ಯಾಚಾರಕ್ಕೆ ಹಿಡಿತಾನೆ ಐತೆ. ಅದಕ್ಕೆ ವಿಶೇಷ ಕೋರ್ಟ್ ಅಂತ ಮಾಡೋದನ್ನು ಕೇಸ್ ಬೇಗ ತೀರ್ಮಾನ ಆಗೋದು ಹೊರತು ಮಾಡೋದು ನೀವು ಮತ್ತೆ ಮಾಡಲ್ಲ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಎಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ನೀವು ಹುಟ್ಟಿರುವಂತ ನಿಮ್ಗೆ ಹುಟ್ಟಿರುವಂತ ನಿಮ್ಮ ಹೊಟ್ಟೆ ಹತ್ತಿರ ಹೆಣ್ಮಕ್ಳಿಗೆ ಹೆಣ್ಮಕ್ಳನ್ನ ಸಮಾನ ನೋಡ್ರಪ್ಪ ಅಂತ ಕಲಿಸ್ಕೊಡ್ಬೇಕು. ಆ ಮಕ್ಕಳು ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ಬೇರೆ ತರದಲ್ಲಿ ನೋಡಿದ್ರೆ ಮೊದಲು ಶಿಕ್ಷೆ ಕೊಡ್ಬೇಕಾಗಿತ್ತು ನೀವು ತಾಯಿಂದ್ರು. ನೀವು ಕೊಟ್ಟಿಲ್ಲ ಅಂದ್ರೆ ಅವನು ಅವನ ಸಮರ್ಥನೆ ಮಾಡ್ಕೊಂಡ್ರೆ ಅವನ ಇನ್ನೊಬ್ಬ ಹೆಣ್ಮಗನ ಜೀವನದಲ್ಲಿ ಹಾಳು ಮಾಡ್ತಾನೆ ಅಂತ ಅರ್ಥ. ಅವನ ಕೇಸ್ ಅಂತಂದ್ರೆ 3 ವರ್ಷ ಇರ್ತಾನೆ, 4 ವರ್ಷ ಇರ್ತಾನೆ, ಮತ್ತೆ ಹೋಗ್ಬಿಡ್ತಾನೆ. ಸೊ ಆ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಗಂಡು ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ, ಯಾಕಂದ್ರೆ ನಿಮ್ ಕೈಯಲ್ಲಿ ಅವನು 3 ವರ್ಷ ಅಂತ ಇರ್ತಾನೆ, ಆರಂಭಕ 3 ವರ್ಷ ಇರ್ತಾನೆ. ಆ 3 ವರ್ಷದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಬುದ್ಧಿ ವಿದ್ಯಾಭ್ಯಾಸ ಕೊಟ್ಟರೆ ಖಂಡಿತವಾಗ್ಲೂ ಒಂದು ಶರಸ್ ಇರುತ್ತದೆ, ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲಿತಾನೆ ಅನ್ನೋ ಮಾತು. ಇವಾಗ ನಿಮ್ಗೆ ಓಟಿನ ಕೊಟ್ಟಿದ್ದು ಅಂಬೇಡ್ಕರ್ ಅಂತಿಂತ ಮುಂಚೆ ನೀವೆಲ್ಲ ಓಟಾಗೋದಕ್ಕೆ ಬರಬೇಕಾಗಿರ್ಲಿಲ್ಲ. ಇವತ್ತು ನಿಮಗೆ ಓಟಿನ ಕೊಟ್ಟಿರೋ ಕಾರಣಕ್ಕಾಗಿ ನಿಮ್ಗೆ ಸೀರಾ ಗ್ರಹದಲ್ಲಿ ತಲುಪೋಯ್ತು ಮನೆಗಳಿಗೆ. ಕುಕ್ಕರ್ಗಳು ಕೊಟ್ಟಿರ್ಬೇಕು, ಕ್ಯಾಶ್ಗಳು ಕೊಡ್ಬೋದು, ಇನ್ನೆಲ್ಲ ಕೊಟ್ಟು ಕೊಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಕೊಡ್ತಾ ಇರೋದ್ರಿಂದ ನೀವು ಸೀರಾ ಕೊಟ್ಟರು, ಕುಕ್ಕರ್ ಕೊಟ್ಟರು, ಇಲ್ಲ ಓಟ ಕಲಿಸ 1000 ರೂಪಾಯಿ ಕೊಟ್ಟರು ಅಂತ ಏನೋ ಓಟ ಹಾಕಿದ್ರೆ ಅವನು 4 ದಿವಸ ನಿಮ್ಗೆ ಇಳಿದೋಗಿ ಕೆಲಸ ಮಾಡೋದು. ಹಂಗಾಗಿ ಯಾರು ಹೆಣ್ಮಕ್ಳ ಪರವಾಗಿದ್ದಾರೋ, ಹೆಣ್ಮಕ್ಳನ್ನ ಸಮಾರಂಭ ಮಾಡ್ತಾರೆ, ಕನಿಷ್ಠ ಅಂತವ್ರು ನೀವು ಗೌರವನ ಕೊಟ್ಟು ಅವರನ್ನ ಬೆಂಬಲಿಸಿದ್ರೆ ಖಂಡಿತವಾಗ್ಲೂ ಸಮಾಜದ ಸ್ವಲ್ಪ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗುತ್ತೆ.